ಶಿರು ಶಿರುಗೀಗ ಅಂತಿಮ ವಿಧಿವಿಧಾನಗಳನ್ನು ಎಲ್ಲವೂ ಕೂಡ ಮುಕ್ತಾಯವಾಗಿದೆ. ಇನ್ನೊಂದಿಷ್ಟು ವಿಧಿವಿಧಾನಗಳಿವೆ, ಆ ವಿಧಿವಿಧಾನಗಳನ್ನು ಪೂರೈಸ್ತಾ ಇದ್ದಾರೆ. ಸಮ್ಮನ ಫಾರ್ಮ್ ಹೌಸ್ನಲ್ಲೇ ಈಗ ಅವರ ಅಂತಿಮ ಅಂತ್ಯಕ್ರಿಯೆಯನ್ನು ಮುಗಿಸಿದ್ದಾರೆ. ಬದುಕಿನ ಆಟವನ್ನು ಮುಗಿಸಿ ಆಟಗಾರ ಹೊರಟಿದ್ದಾರೆ. ಮಣ್ಣಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಚಿರು. ಸೊ ಅಭಿಮಾನಿಗಳ ಹೃದಯದಲ್ಲಿ ಚಿರು ಇನ್ನೂ ಕೂಡ ಚಿರಾಯು ಇರ್ತಾರೆ. ದೈಹಿಕವಾಗಿ ನಮ್ಮೊಂದಿಗಿಲ್ಲ, ಮಾನಸಿಕವಾಗಿ ನಮ್ಮ ಜೊತೆಗೇ ಇದ್ದಾರೆ. ಕಾರಣ ಹೇಳದೇ ಹೊರಟೋಗ್ಬಿಟ್ಟಿದ್ದಾರೆ ಈ ಆಟಗಾರ. ಸೊ ಬದುಕಿನ ಪಯಣವನ್ನು ಮುಗಿಸಿ ಹೊರಟಿದ್ದಾರೆ. ಎಲ್ಲ ಕಾರ್ಯಗಳು ಈಗ ಮುಕ್ತಾಯವಾಗ್ತಾ ಬರ್ತಾ ಇದೆ. ಇನ್ನೊಂದಿಷ್ಟು ಅಂತಿಮ ವಿಧಿವಿಧಾನಗಳೇನಿದೆ ಅವೆಲ್ಲವನ್ನು ಕೂಡ ಪೂರೈಸ್ತಾ ಇದ್ದಾರೆ. ಅವರ ಸಹೋದರ ಧ್ರುವ ಸರ್ಜಾ ಇದ್ದಾರೆ, ಅವರ ತಂದೆ ಇದ್ದಾರೆ ಅಲ್ಲಿ. ಇನ್ನೊಂದು ಕಡೆಗೆ ಮಾವ ಅರ್ಜುನ್ ಸರ್ಜಾ ಕೂಡ ಅಲ್ಲೇ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ, ಇದು ಕನಕಪುರದಲ್ಲಿರುವಂಥ ನೆಲಗುಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾ ಇರೋದು. ಇನ್ನೊಂದು ಕಡೆಗೆ ಚಿರು ಪತ್ನಿ ಮೇಘ್ನಾ ರಾಜ್ ಅವರು ಕೂಡ ಅಲ್ಲೇ ಕುಳಿತುಕೊಂಡಿದ್ದಾರೆ ದೂರದಲ್ಲಿ. ಇನ್ನೊಂದು ಕಡೆಗೆ ವಿಧಿವಿಧಾನಗಳು ಈಗಷ್ಟೇ ಮುಗಿತಾ ಇದೆ. ಕೊನೆಯ ಹಂತದಲ್ಲಿ ಈಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಯಾವುದಂತ ನೋಡಬೇಕು. ಇನ್ನೊಂದು ಕಡೆಗೆ ಚಿರು ಇಲ್ಲ ಈಗ, ಆದರೆ ಚಿರುವಿನ ಒಂದು ಕುಡಿ ಇದೆ. ಸೊ ಅದರತ್ತ ಗಮನಿಸೋದ. ಇನ್ನೊಂದು ಕಡೆಗೆ ಚಿರು ಹೋಗ್ತಾ ಇದ್ದಾನೆ, ಕೊನೆಯದಾಗಿ ನೋಡಬೇಕು ಅಂತ ಎರಡೂ ನಿಭಾಯಿಸ್ಕೊಂಡು ಆ ಸಂಕಟವನ್ನು ಪಡೋದಿದೆಯಲ್ಲ. ಯಾರಿಗೂ ಬರಬಾರ್ದು ಅಂತ ಕಷ್ಟ ಅಂತ ಅನಿಸ್ಬಿಡ್ತು, ಬರಲೇಬಾರ್ದು ಯಾರಿಗೂ ಕೂಡ ಅಂತ. ಇನ್ನೊಂದು ಕಡೆಗೆ ಧ್ರುವ ಸರ್ಜಾ ನೋಡ್ತಾ ಇದ್ದೀರ, ಅವರ ತಂದೆ ಕೂಡ ಅಂತಿಮ ವಿಧಿವಿಧಾನಗಳೆಲ್ಲ ನೆರವೇರಿಸಿದರು. ಇನ್ನೇನು ಎಲ್ಲ ಮುಕ್ತಾಯವಾಗಿದೆ, ಈಗ ಕೊನೆಯ ಹಂತದಲ್ಲಿದ್ದಾರೆ. ಹೂವೆಲ್ಲ ಹಾಕಿದ್ದಾರೆ, ಈಗ ತುಳಸಿ ಹಾರಗಳನ್ನೆಲ್ಲ ಇಟ್ಟಿದ್ದಾರೆ. ತುಳಸಿ ಹಾರ ಜೊತೆಗೆ ಹೂವು ಎಲ್ಲವನ್ನು ಹಾಕಿ ಈಗ
ಮಣ್ಣಲ್ಲಿ ಮಣ್ಣಾದಂತಹ ಚಿರುಗೆ ಕೊನೆಯಾದಂಥ ನಮನವನ್ನು ಕೂಡ ಸಲ್ಲಿಸಬೇಕು. ಆ ಕೆಲಸವನ್ನು ಈಗ ಕೊನೆಯ ಸಂಪ್ರದಾಯದಂತೆ ನಿರ್ವಹಿಸ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸಲಾಗಿದೆ ಕ್ರಿಯೆಯನ್ನು. ಅದೆಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ನಿಂತಿದ್ದಾರೋ ಧ್ರುವ ಅಂತ ಅರ್ಥ ಆಗ್ತಾ ಇದೆ. ನಿನ್ನೆ ಅಂಥವ್ರನ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆ ದೃಶ್ಯನ. ಇವತ್ತು ಎಲ್ಲರಿಗೂ ಧೈರ್ಯವನ್ನು ಹೇಳ್ತಾರೆ, ತಾವು ಧೈರ್ಯ ತಂದುಕೊಂಡು ನಿಂತ್ಕೊಂಡಿದ್ದಾರೆ. ಬಟ್ ಆ ನೋವು ಕಳ್ಕೊಂಡವರಿಗೆ ಗೊತ್ತಾಗುತ್ತೆ, ಅವರ ಕುಟುಂಬದ ಸದಸ್ಯರಲ್ಲ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಇದು, ಕೊನೆಯ ಹಂತದಲ್ಲಿರುವಂಥ ದೃಶ್ಯ. ಸಂಪ್ರದಾಯದಲ್ಲಿ ಏನೇನು ಅಂತ್ಯಕ್ರಿಯೆಯಲ್ಲಿ ಏನೇನು ನೆರವೇರಿಸ್ಬೇಕು ಅದೆಲ್ಲವೂ ನೆರವೇರಿಸ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರ ಫಾರ್ಮ್ ಹೌಸ್ ಅದು ನೆಲ್ಗುಳಿ ಗ್ರಾಮದಲ್ಲಿದೆ, ಕನಕಪುರ ರಸ್ತೆ ಬಳಿ. ಸೊ ಅವ್ರು ಹೇಳ್ಕೊಂಡಿದ್ರು ಅವರಿಗೆ, ನನ್ನ ಅಣ್ಣ ನನ್ನ ಜೊತೆಗೆ ಸದಾ ಇರಬೇಕು, ಹಂಗೆ ಅದಕ್ಕೋಸ್ಕರನೇ ಫಾರ್ಮ್ ಹೌಸಲ್ಲಿ ಮಾಡಿ ಅಂತ ಹೇಳಿ ಅದಕ್ಕೆ ಫಾರ್ಮ್ ಹೌಸ್ನಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಿದ್ರು. ಈಗ ಫಾರ್ಮ್ ಹೌಸಲ್ಲೇ ಅಣ್ಣನನ್ನು ಸದಾ ಜೊತೆಗಿರ್ತಾರೆ ಅಂತ, ದೈಹಿಕವಾಗಿ ಇರ್ಬೋದು ಮಾನಸಿಕವಾಗಿ ಸದಾ ಇರ್ತಾರೆ ಅಂತ ಅವ್ರಿಗೆ ಇರ್ತಾರೆ. ಮಾನಸಿಕವಾಗಿ ಎಲ್ಲರ ಜೊತೆಗೂ ಕೂಡ ಇರ್ತಾರೆ, ಚಿರಸ್ಥಾಯಿಯಾಗಿರ್ತಾರೆ. ವೃಂದಾವನದಲ್ಲಿ ಈಗ ಚಿರಸ್ಥಾಯಿಯಾಗಿದ್ದಾರೆ. ಆದರೆ ನೆನಪು ಮಾತ್ರ ಈಗ ಚಿರು, ನಮ್ಮೊಂದಿಗೆ ಐಕ್ಯವಾಗಿಲ್ಲ ಅವರು. ಮೇಘ್ನಾರಾಜ್ ಮತ್ತು ಅವರ ತಾಯಿಯನ್ನು ನೋಡ್ತಾ ಇದ್ದೀವಿ. ಅವರ ನೋವಂತೂ ಅದರ ಪದಗಳಲ್ಲಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಅದನ್ನು ನೋವನ್ನು ಅನುಭವಿಸಿದವರಿಗೆ ಗೊತ್ತು ಅದರ ಸಂಕಟ ಏನು ಅಂತ ಹೇಳಿ. ಶಬ್ದಗಳ ಬಳಕೆಯನ್ನು ಮಾಡಿದ್ರೆ ದೂರ ತೀರ ಕಡಿಮೆ ಆಗಿಬಿಡುತ್ತೆ ಅದು, ಆ ನೋವನ್ನು ಒಂದು ನೋವು ಅಂತ ನಾವು ಹೇಳಿಬಿಡ್ಬೋದು. ತುಂಬ ಗದ್ಗದಿತರಾದು ಅಂತ ಹೇಳಿಬಿಡ್ಬೋದು. ಶಬ್ದಗಳಷ್ಟು ಸಾಲಲ್ಲ ಅದಕ್ಕೆ, ಅದು ಶಬ್ದಗಳ ಮೀರಿ ಇರುವಂಥ ಸಂಕಟ ನೋವು ಎಲ್ಲವೂ ಇರುತ್ತೆ ಅದರಲ್ಲಿ. ಅದನ್ನು ಅನುಭವಿಸಿದಾಗ ಅನುಭವಿಸುವಂಥ ಯಾರಿಗೂ ಬರಬಾರ್ದಂಥ ಪರಿಸ್ಥಿತಿ. ಮೇಘ್ನಾರಾಜ್ ಅವರಿಗೆ ಈಗ ಅದು ಬಂದಿದೆ. ನಿಭಾಯಿಸುವಂಥ ಶಕ್ತಿ ಭಗವಂತ ಕೊಡಲಿ ಅವರಿಗೆ. ಕುಟುಂಬ ಸದಸ್ಯರು ಅವರಿಗೆಲ್ಲ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ಆಗಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಧ್ರುವ ಸರ್ಜಾ ಕೂಡ ಅತ್ತಿಗೆಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ರು. ಇನ್ನೆಯಿಂದ ಅವರೇ ಅಳ್ತಾಯಿದ್ರು, ಅವರಿಗೆ ಇನ್ನೊಬ್ಬರು ಧೈರ್ಯ ತುಂಬುವಂಥ ಸ್ಥಿತಿ ಇತ್ತು ಧ್ರುವ ಸರ್ಜಾಗೆ. ಆದರೆ ಇವತ್ತು ತಾವೇ ಧೈರ್ಯವನ್ನು ತಗೊಂಡು ಇಡೀ ಕುಟುಂಬದಲ್ಲಿರೋರಿಗೆಲ್ಲ ಧೈರ್ಯ ತುಂಬುವಂಥ ಕೆಲಸವನ್ನು ಧ್ರುವ ಸರ್ಜಾ ಮಾಡ್ತಾಯಿದ್ರು. ಎಲ್ಲವನ್ನು ಗಟ್ಟಿ ಮನಸ್ಸು ಮಾಡಿಕೊಂಡು ನುಂಗ್ಕೊಂಡು ಇದ್ದಾರೆ. ನಿನ್ನೆಯಿಂದ ಅವರು ಅನುಭವಿಸ್ತಾ ಇದ್ದಂಥ ನೋವು ಅಳುವಂಥದ್ದನ್ನು ನೋಡ್ತಾ ಇದ್ದಾಗ ಬಹಳ ಬಹಳ ಸಂಕಟ ಆಗ್ತಾ ಇತ್ತು. ಈಗ ಮುಗಿದ ಎಲ್ಲವೂ ಕೂಡ ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಈಗ ಮುಕ್ತಾಯವಾಗಿದೆ. ಮೇಘ್ನಾರಾಜ್ ಮೌನ ಅಷ್ಟೇ, ಈಗ ಏನೂ ಇಲ್ಲ ಅಲ್ಲಿ, ಎಲ್ಲವೂ ಕೂಡ ಮೌನವಾಗಿದೆ. ಮೇಘ್ನಾರಾಜ್ ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ. ಸುಂದರರಾಜ್ ಅವರು ತಂದೆ ಇಬ್ಬರು ಕೂಡ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಮಗಳಿಗೆ ಒಂದಿಷ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ತಂದೆ ತಾಯಿ ಮಾಡ್ತಾ ಇದ್ದಾರೆ. ಕುಟುಂಬದವರೆಲ್ಲರೂ ಕೂಡ ಈಗ ಮೇಘ್ನಾರಾಜ್ ಅವರ ಜೊತೆಗೆ ಗಟ್ಟಿಯಾಗಿ ಅವ್ರನ್ನ ಅವ್ರಿಗೊಂದಿಷ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಅವ್ರ ಕುಟುಂಬದವರೆಲ್ಲ ಮಾಡ್ತಾರೆ. ಕಾರಣ ಮಾಡಲೇಬೇಕೀಗ ಆ ಸ್ಥಿತಿಯಲ್ಲಿ ಅವರಿದ್ದಾರೆ. ಬೇರೆ ಬೇರೆ ವಿಚಾರಗಳಾಗಿದ್ದರೆ ಬೇರೆ ಮಾಡಿತ್ತು. ಒಂದು ಕಡೆಗೆ ಚಿರುವಿನ ಒಂದು ಕುಡಿ ಈಗ ಅವ್ರ ಜೊತೆಗಿದೆ. ಇನ್ನೊಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿಬಿಟ್ಟಿದ್ರೆ ಮರಿ ಚಿರು ಆದರೂ ಆಚೆ ಬರ್ತಾ ಇದ್ರು. ಅಷ್ಟೊತ್ತಿಗೆ ಚಿರು ಎಲ್ಲ ಬಿಟ್ಟು ದೂರ ಹೋಗ್ತಾ ಇರ್ತಿದ್ರು. ಆದರೆ ಅವರು ನೆನಪುಗಳು, ಅವರ ಒಡನಾಟ ಎಲ್ಲವೂ ಎಲ್ಲರ ಜೊತೆಗಿರುತ್ತೆ. ಆ ನೆನಪು ಯಾವತ್ತೂ ಮರೆಯಲ್ಲ, ಮರೆಯೋಕ್ಕಾಗೋದೂ ಇಲ್ಲ. 11 ವರ್ಷ ಅವರು ಈ ಫೀಲ್ಡಲ್ಲಿ ಬಂದಿದ್ದು ಚಿತ್ರರಂಗದಲ್ಲಿ, ಆದರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಪಡೆದುಕೊಂಡಿದ್ದರು. ವಿಶೇಷವಾದಂಥ ನಟನ ಕೌಶಲ್ಯವನ್ನು ಹೊಂದಿದಂಥವ್ರು. ನಿನ್ನೆ ಏಕಾಏಕಿಯಾಗಿ ಹೃದಯಾಘಾತವಾಗಿ ಅವರು ಸಾವನ್ನಪ್ಪಿದ್ರು. ಇವತ್ತು ಅಂತ್ಯಕ್ರಿಯೆ ಆಯಿತು. ಎಲ್ಲವೂ ಎಷ್ಟು ಬೇಗ ಆಗೋಗ್ಬಿಡತ್ತೆ ಅಂತ, ಈ ಬಿಟ್ಟು ಹೋಗಬಾರ್ದು ಅಂತ. ಬಟ್ ಹೋದಾಗ ಹೆಂಗಾಗುತ್ತೆ ಹೆತ್ತವರಿಗೆ ಅಂತಂದರೆ ತುಂಬ ಕಷ್ಟ. ಅದನ್ನು ಹೆತ್ತವ್ರಿಗೆ ಕೈ ಸಹಿಸ್ಕೊಳ್ಳೋದು
ಇನ್ನೊಂದು ಕಡೆಗೆ ನೋಡಿ, ಎರಡು ಕಡೆಗೆ ಇನ್ನೊಂದು ಕಡೆಗೆ ಹೆತ್ತವರ ಮುಂದೆ ಮಗಳ ಪತಿ ತೀರ್ಕೊಂಡಿದ್ದಾರೆ. ಮಗಳ ಆ ಪರಿಸ್ಥಿತಿಯನ್ನು ಹೆತ್ತವ್ರಿಗೆ ನೋಡ್ಕೊಳ್ಳೋಕ್ಕೆ ಸಂಕಟ. ಹಿಂಗಿರುತ್ತೆ ಹೆತ್ತವರ ಪರಿಸ್ಥಿತಿ ಎರಡೂ ಕಡೆಯೂ ಕೂಡ. ಒಂದು ಕಡೆ ಬೆಳೆದು ನಿಂತ 39 ವರ್ಷದ ಮಗ ಇಲ್ಲ ಆ ಕಡೆಗೆ ಹೆತ್ತವರಿಗೆ, ಈ ಕಡೆಗೆ ಮಗಳು ಈಗ ಗರ್ಭಿಣಿ, ಆದರೆ ಅಳಿಯ ತೀರ್ಕೊಳ್ತಾ ಇದ್ದಾರೆ. ಮಗಳ ಈ ಪರಿಸ್ಥಿತಿಯಲ್ಲಿದ್ದಾಗ ಹೆತ್ತವರ ಪರಿಸ್ಥಿತಿ ಹಿಂಗೆ ಅನಿಸುತ್ತೆ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಯೋಚನೆ ಮಾಡೋಕ್ಕೂ ಆಗಲ್ಲ. ಅಂತಹ ಪರಿಸ್ಥಿತಿ ಯಾವ ಹೆತ್ತವರಿಗೂ ಕೂಡ ಬರಬಾರ್ದು, ಅವು ಹೆತ್ತವರಿಗೂ ಬರಬಾರ್ದಂತಹ ಪರಿಸ್ಥಿತಿ. ಅವರು ಇರಬೇಕಾದ್ರೆ ಮಕ್ಕಳು ಅವ್ರ ಮುಂದೆ ಹೋಗೋದು ಅಂದಾಗ ಅವ್ರಿಗೆ ಎಂತೆಂಥ ಸಂಕಟ ಆಗುತ್ತೆ ಅಂದರೆ ಅದು ಶಬ್ದಗಳು ವರ್ಣಿಸೋಕ್ಕಾಗಲ್ಲ, ಅದು ಹೇಳೋಕ್ಕಾಗಲ್ಲ. ಅದನ್ನು ನಮಗೆ ಪದಗಳು ಸಾಲೋದೇ ಇಲ್ಲ ಅದನ್ನು ಹೇಳೋಕ್ಕೆ. ಹೆತ್ತವರ ಆ ಗೋಳು, ಹೆತ್ತವರ ಆ ನೋವು, ಆ ಸಂಕಟ, ಇನ್ನೊಂದು ಕಡೆಗೆ ಪತಿಯನ್ನು ಕಳೆದುಕೊಂಡಂಥ ನೋವು ಸಂಕಟ, ಹೆತ್ತವರಿಗೆ ಮಗನನ್ನು ಕಳ್ಕೊಂಡಂಥ ಸಂಕಟ, ಇನ್ನೊಂದು ಕಡೆಗೆ ಹೆತ್ತವರಿಗೆ ಮಗಳ ಪತಿ ಕಣ್ಣೆದುರಿಗೆ ತೀರ್ಕೊಂಡಾಗ ಅದರ ಸಂಕಟ, ಎಲ್ಲವೂ ಕೂಡ ಹೆಂಗು ಬಂದುಬಿಡುತ್ತೆ ಅಂದರೆ ಅದನ್ನು ಒಂದು ರೀತಿಯಾಗಿ ರಭಸದಿಂದ ಚಂಡಮಾರುತ ಬಂದು ಬೀಸಿದಂಗೆ ಹೀಗೆ ಬಂದು ತಪ್ಪು ಅಂತ ಹೇಳಿ ಬಂದು ಹೋಗೋ ರೀತಿಯಲ್ಲಿ ಬಂದು ಹೊರಟೋಗ್ಬಿಡುತ್ತೆ. ಏನಾಯಿತು ಅನ್ನೋದೇ ಗೊತ್ತಾಗಲ್ಲ. ಹಂಗೆ ಆಗಿದ್ದೀಗ ಹಂಗೆ ಆಗಿದ್ದು ಪರಿಸ್ಥಿತಿ, ಗೊತ್ತೇ ಆಗಲಿಲ್ಲ. ಏಕಾಏಕಿಯಾಗಿ ನಿನ್ನೆ ಸಡನ್ನಾಗಿ ಆಸ್ಪತ್ರೆಗೆ ಬರೋಷ್ಟೊತ್ತಿಗೆ ಹೃದಯಾಘಾತ ಆಗೋಗ್ಬಿಟ್ಟಿತ್ತು. ಪ್ರಯತ್ನ ಪಟ್ಟು ಏನೂ ಆಗಲಿಲ್ಲ, ಎಲ್ಲವೂ ಮುಗೀತು ನೋಡಿ. 24 ಗಂಟೆಯಲ್ಲಿ ಎಲ್ಲವೂ ಆಗೋಯ್ತು. ನಿನ್ನೆ ಮಧ್ಯಾಹ್ನ 3 ಗಂಟೆ ಅಷ್ಟು ಆಸ್ಪಾಸಿನಲ್ಲಿ ಆಸ್ಪತ್ರೆಯವರು ಅದನ್ನು ಘೋಷಣೆ ಮಾಡ್ತಾರೆ, ಇಲ್ಲ ಅವ್ರು ಇಲ್ಲ ಈಗ ಅಂಥೇಳಿ. ಅಲ್ಲಿಂದ ಇಲ್ಲಿಯವರೆಗೆ 24 ಗಂಟೆಗಳು. ಅಷ್ಟರೊಳಗೆ ಒಬ್ಬ ಇದ್ದಂಥ ವ್ಯಕ್ತಿ ಮಣ್ಣಲ್ಲಿ ಮಣ್ಣಾಗ್ತಾನೆ ಅಂತಂದರೆ ಹೇಗೆ ಅಲ್ವಾ? ಇಷ್ಟೇ ಅಲ್ವಾ, ಇಷ್ಟೇನಾ ಈ ಜೀವನ, ಇಷ್ಟೇನಾ ಈ ಶರೀರ, ಇಷ್ಟೇನಾ ಈ ದೇಹ? ಹೇಗಿರುತ್ತೆ 24 ಗಂಟೆಗಳು? ನಾವು ಯೋಚನೆ ಮಾಡ್ತಾ ಇರ್ತೀವಿ, 60 ವರ್ಷ, 50 ವರ್ಷ, ಅದು ಮಾಡ್ಕೋಬೇಕು, ಇದನ್ನು ಮಾಡ್ಕೋಬೇಕು, ಅದನ್ನು ಮಾಡಿಡಬೇಕು, ಇದನ್ನು ಮಾಡಿಡಬೇಕು ಅಂತ ಹೇಳಿ ಅದೆಲ್ಲ ನೋಡಿ 24 ಗಂಟೆ, ಒಂದು ದಿನವೂ, ಒಂದೇ ಒಂದು ದಿನ ಎಲ್ಲವೂ ಮುಗಿಯುತ್ತೆ. ಅದರ ಜೊತೆಗೆ ಹೊಂದಿದಂಥವ್ರು ನಂಟಿದ್ದವರು, ನಂಟನ್ನು ಹೊಂದಿದಂಥವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಧ್ರುವ ಸರ್ಜ. ನಿನ್ನೆ ಈ ರೀತಿಯಾಗಿ ಸಮಾಧಾನ ಧ್ರುವ ಸರ್ಜನ ಮಾಡಬೇಕಾಗಿತ್ತು. ಕಾರಣ ತನ್ನ ಸಹೋದರನನ್ನು ಕಳ್ಕೊಂಡಾಗ ಧ್ರುವ ಸರ್ಜ ನಂಬಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ. ಅವ್ರನ್ನ ಸಮಾಧಾನ ಮಾಡೋಕ್ಕೆ ಧ್ರುವ ಸರ್ಜನ ಸಮಾಧಾನ ಮಾಡೋಕ್ಕೆ ದರ್ಶನ್ ಬಂದಿದ್ರು. ದರ್ಶನ್ನೇ ಧ್ರುವ ಸರ್ಜನ ನೋವನ್ನು ನೋಡಿ, ಆ ಗೋಳಾಟ ನೋಡಿ ಅವರೇ ಕಣ್ಣೀರನ್ನು ಹಾಕುವಂತಹದ್ದಾಯಿತು. ಇವಾಗ ವಿಘ್ನರಾಜ್ ಕಣ್ಣೀರನ್ನು ಇರ್ತಾರೆ, ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಧ್ರುವ ಸರ್ಜ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಒಂದೆರಡು ಮಾತುಗಳನ್ನು ಹೇಳ್ಬೋದು ಸಹಜವಾಗಿ ಬರೋದು. ಅಣ್ಣ ಅಂತೂ ಇಲ್ಲ ಈಗ, ಅಣ್ಣನ ಕುಡಿ ಇದೆ, ಅದನ್ನೇ ನೋಡ್ಕೊಳ್ಬೇಕು ಈಗ ಅಂತ ಸಹಜವಾಗಿ ಬರುವಂಥ ಮಾತು. ಇಂಥ ಪರಿಸ್ಥಿತಿ ರೀ, ಯಾವ ಕುಟುಂಬಕ್ಕೂ ಇಂಥ ಪರಿಸ್ಥಿತಿ ಬರಬಾರ್ದು. ಎರಡೂ ಕಡೆ ತಂದೆ ತಾಯಿಗಳು ನೋಡಿ ಹೇಗೆ ಅನುಭವಿಸ್ತಾರೆ. ಒಂದು ಕಡೆಗೆ ಮೇಘ್ನ ರಾಜವ್ರದ್ದು ನೋವು, ಇನ್ನೊಂದು ಕಡೆಗೆ ಅವರ ತಂದೆ ತಾಯಿಗೆ ತಮ್ಮ ಕಣ್ಣೆದುರೇ 2 ಆಗಿದೆ ಮಗಳು ಮದುವೆ ಮಾಡಿ, ಈಗ ಮಗಳು ಗರ್ಭಿಣಿ, ಅದರ ಮಧ್ಯದಲ್ಲೇ ಅಳಿಯ ತೀರ್ಕೊಂಡು ಬಿಡ್ತಾನೆ ಅಂದರೆ ಅವ್ರ ಪರಿಸ್ಥಿತಿ ಹೆಂಗಾಗಿರುತ್ತೆ? ಮಗಳ ಕಣ್ಣೀರನ್ನು ನೋಡೋಕ್ಕಾಗುತ್ತೆ ಅಂತವರು. ಮತ್ತು ಇಂಥ ಸಂದರ್ಭದಲ್ಲಿ ಈ ಟೈಮಲ್ಲಿ ಆಗಬೇಕಾಗಿರೋ ಬೇರೆ ಬೇರೆ ಕಾರ್ಯಗಳಿರುತ್ತೆ, ಸಂತಸದ ಕ್ಷಣಗಳಿರುತ್ತೆ, ಅದನ್ನು ಸಂಭ್ರಮಿಸ್ತಾ ಇರ್ತಾರೆ. ಆದರೆ ಇವತ್ತಾಗಿದ್ದು ದುಃಖ. ಸಂತಸದ ಕ್ಷಣಗಳನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ಈಗ ದುಃಖವನ್ನು ನೋಡುವಂಥ ಸಂದರ್ಭ ಎಲ್ಲ ನಡೆದಿರ್ತಾ ಇದೆ. ಅದು ಮೇಘ್ನ ರಾಜ್ ಅವರ ಕುಟುಂಬ, ಕ್ರಿಶ್ಚಿಯನ್ ಕಮ್ಯುನಿಟಿ. ಸೊ ಆ ಪ್ರಕಾರವಾಗಿ ಅವರು ಕೂಡ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರು ಕೂಡ ತೆರಳುತ್ತಾ ಇದ್ದಾರೆ. ಮೇಘ್ನ ರಾಜ್ ಅವರು
Thank you.